ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ನಾವು ಪ್ರತಿಯೊಂದು ಏನೇ ಒಂದು ಕಲಿತರೂ ಮೊದಲು ನಾವು ಗಣಪತಿನ ಒಂದು ಮಂತ್ರ ಹೇಳ್ಕೊಳ್ತೀವಿ. ಗಣಪತಿಯನ್ನು ಜ್ಞಾನ ಮಾಡಿ ಅವನ ಒಂದು ಮಂತ್ರ ಹೇಳ್ಕೊಂಡು ತದನಂತರ ಬೇರೆ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತೀವಿ. ಆದರೆ ಆ ಗಣಪತಿನ ನಾವು ಯಾವುದೇ ಕೆಲವರು ಮಾಂತ್ರಿಕರಾಗ್ಬೋದು, ಕೆಲವರು ಸಾಧನೆ ಮಾಡ್ಕೊಳ್ಳೋರಾಗ್ಬೋದು, ಅಥವಾ ಬೇರೆ ಬೇರೆ ಒಂದು ವ್ಯಕ್ತಿಗಳು ಇದನ್ನು ಕಲಿಯುವಂಥವ್ರಾಗ್ಬೋದು, ಇವರೆಲ್ಲ ಮೊದಲು ಮಾಡಬೇಕಾಗಿರೋದು ಗಣಪತಿ ಬೀಜಾಕ್ಷರ, ಅಂದರೆ ಗಣಪತಿ ಮಂತ್ರನ ಕಲ್ತ್ಕೋಬೇಕು. ಗಣಪತಿನ ಮೂಲ ಮಂತ್ರನ ನೀವು ವಶ ಮಾಡ್ಕೋಬೇಕು. ಗಣಪತಿ ವಶ ಮಾಡಿಕೊಂಡು ಮೂಲ ಮಂತ್ರ ಹೇಳ್ಕೋಬೇಕು. ಇದು ಮಾಡಿದಾಗ ನಿಮಗೆ ಆ ಗಣಪತಿ ಜ್ಞಾನ ಅನ್ನೋದು ಅಭಿವೃದ್ಧಿ ಮಾಡ್ತಾನೆ, ಅಭಿವೃದ್ಧಿ ಆಗುತ್ತೆ. ತಿರುಗಿ ನೀವು ಮಾಡ್ತಾ ಇರೋವಂಥ ಕೆಲಸ ಇದು ಸರಿಯಾಗಿದೆಯಾ ಸರಿ ಇಲ್ವಾ ಅನ್ನೋ ಜ್ಞಾನನ ತುಂಬುತ್ತಾನೆ. ಮತ್ತು ಕೆಲವೊಂದು ಏನೇ ಒಂದು ಕೆಲಸ ಮಾಡ್ತಿದ್ದಾಗ ಅದರ ಸಾಧಕ ಬಾಧಕಗಳನ್ನ ಅವನು ಈ ರೀತಿಯಾಗಿ ನಮ್ಮ ಒಂದು ತಲೆ ಒಳಗಡೆನೆ ಒಳಿಬೇಕು, ಆ ರೀತಿ ಒಂದು ಜ್ಞಾನನ ಒಂದು ಪ್ರಸಾದ ಮಾಡ್ತಾನೆ ಆ ಒಂದು ಗಣೇಶ. ಹಾಗಾಗಿ ನಾವು ಮೊದಲು ಈ ಗಣೇಶ ವಶ ಮಾಡ್ಕೋಬೇಕು. ಆ ವಶ ಮಾಡಿಕೊಂಡಾಗ ನೀವು ಪ್ರತಿಯೊಂದು ನಿಮ್ಮ ಮಾಡಿದಂಥ ಕೆಲಸಗಳಾಗ್ಬೋದು, ಸಾಧನೆಗಳಾಗ್ಬೋದು, ಅಥವಾ ಯಾವುದೇ ಒಂದು ಮಾಂತ್ರಿಕತೆ ಆಗಬೇಕು, ತಾಂತ್ರಿಕತೆ ಆಗ್ಬೋದು, ಪ್ರತಿಯೊಂದು ನಿರ್ವಿಘ್ನವಾಗಿ ನಡೀತದೆ. ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಿರ್ವಿಘ್ನವಾಗಿ ನಡೆಯುವಂಥ ಈ ಗಣಪತಿ ವಶ. ಈ ದೇವತೆಗಳನ್ನು ಮೊದಲು ನಾವು ಏನು ಮಾಡ್ತೀವಿ, ದೇವತೆಗಳನ್ನ ವಶ ಮಾಡಬೇಕಾದ್ರೆ ಮೊದಲು ಗಣಪತಿನ ನಾವು ವಶ ಮಾಡ್ಕೋಬೇಕು. ಗಣಪತಿನ ವಶ ಮಾಡ್ಕೊಂಡು ಆದ ನಂತರನೇ ಯಾವುದೇ ದೇವರುಗಳನ್ನ ನೀವು ಸಿದ್ಧಿ ಮಾಡ್ಕೊಳ್ಳೋಕೆ ಸಾಧ್ಯ. ಯಾಕೆ ಅಂತಂದರೆ ಗಣಪತಿನೇ ಪ್ರಥಮ ಪೂಜೆ ಅಧಿಪತಿ ಅವನು. ಹಾಗಾಗಿ ಪ್ರಥಮ ಪೂಜೆಗೆ ಅಧಿಪತಿ ಆದ ಮೇಲೆ ಅವನ ನಾವು ಮೊದಲು ನಾವು ನಮ್ಮ ಒಂದು ಮಂತ್ರ ನಮ್ಮ ಒಂದು ಇದ್ರ ನಾವು ಶಕ್ತಿಲಿ ಇಟ್ಕೊಂಡಾಗ ಎಲ್ಲ ಕೆಲಸಗಳು ನಿಮಗೆ ಈಸಿ ಆಗ್ತವೆ. ಯಾವುದೇ ಕೆಲಸ ಮಾಡಿ, ಯಾವುದೇ ಒಂದು ಇದು ಮಾಡಿ ಅಡೆ ತಡೆಗಳು ಯಾವುದೂ ಇರೋದಿಲ್ಲ, ಮತ್ತು ಸಿದ್ಧಿಗಳಾಗ್ತವೆ. ನೋಡಿ, ಈಗ ಕಾಳಿ ಮಂತ್ರ ತೊಗೊಂಡ್ರೆ ಮೊದಲು ಗಣೇಶನ್ನ ನೀವು ಸಿದ್ಧಿ ಮಾಡ್ಕೋಬೇಕು. ಭೈರವರ ಮಂತ್ರ ತೊಗೊಳ್ತೀರಾ, ಮೊದಲು ಗಣೇಶನ ಸಿದ್ಧಿ ಮಾಡ್ಕೊ. ಅದೇನೇ ಶಿವನ ನೀವು ತೊಗೊಳ್ತೀರಾ, ಮೊದಲು ಗಣೇಶನ ತೊಗೋಬೇಕು. ಇದೇ ರೀತಿ ಮೊದಲು ಗಣೇಶನ ವಶ ಮಾಡ್ಕೊಂಡ ನಂತರನೇ ತದನಂತರ ನಿಮಗೆಲ್ಲ ಜ್ಞಾನ ಸಿದ್ಧಿ ಕೊಡೋವಂಥವನು ಆ ಗಣೇಶನೇ. ಹಾಗಾಗಿ ಇಂಥ ಗಣೇಶನ ನಾವು ಯಾವ ರೀತಿ ಮಾಡ್ಕೋಬೇಕು, ಏನು ಮಂತ್ರ ಅದು ಅನ್ನೋದು ನಿಮಗೆ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದು ಗಣಪತಿ ವರ್ಷ, ಇದು ಮೂಲ ಮಂತ್ರ, ಈ ಗಣಪತಿಯ ಮೂಲ ಮಂತ್ರ ಅಂತಂದ್ಬಿಟ್ಟು. ಹೇರಂಬ ವಿಘ್ನ ಹಂತಾರಂ ಲಂಬಕರ್ಣ ವಿನಾಯಕಂ ಭಕ್ತ ಭೀಷ್ಮಂ ಪ್ರದಂ ಪೂಜ್ಯಂ ವಂದೇಹಂ ಗಿರಿಜಾಸುತಂ. ತದನಂತರ ವಶ್ಯ ಮಂತ್ರ ಮೂಲ ಮಂತ್ರಕ್ಕೆ ಹೋಗೋಣ. ಓಂ ಖಜ್ ಖಜ್ ಗಣಪತಿ ಓಂ ಶ್ರೀಂ ಹ್ರೀಂ ಹೈಂ ಕ್ಲೀಂ ವಯನಾವಾಶಿ ವಯನಾವಾಶಿ, ಅಂದರೆ ಶಿವನವದು ಇದು ಬರುತ್ತೆ, ಇದು ವಯನಾವಾಶಿ. ಈ ರೀತಿ ಹೇಳ್ಕೋಬೇಕು, ನೀವು ಬೇರೆ ರೀತಿ ಹೇಳಂಗಿಲ್ಲ, ಇದನ್ನು ಮಾತ್ರ ವಯನಾವಾಶಿ ಅಂತ ಹೇಳ್ಕೋಬೇಕು. ಸರ್ವಲೋಕ ವಶಿಕರಾಯ ಸ್ವಾಹ. ಇದನ್ನು ಈ ಮಂತ್ರ ನೀವು ಒಂದು ಸಿದ್ಧಿ ದಿವಸ, ಗ್ರಹಣ ದಿವಸ, ಅಥವಾ ಒಂದು ರವಿಪುಷ್ಯ ರವಿ ಗುರುಪುಷ್ಯ ಇಂಥದ್ರೆಲ್ಲ ಒಳ್ಳೆ ಸಿದ್ಧಿ ಅಮೃತ ಸಿದ್ಧಿ ಸಮಯದಲ್ಲಿ ಹೇಳ್ಕೊಂಡ್ರೆ, ನಿಮಗೆ 1,00,000 ಬಾರಿ ಇದನ್ನು ಹೇಳ್ಕೊಂಡ್ರೆ ನೀವು ಯಾವುದೇ ಒಂದು ಮಂತ್ರ ಹೇಳ್ಕೊಂಡ್ರೂ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತು ಆ ಗಣೇಶ ಯಾವುದೇ ಒಂದು ನಿಮಗೆ ತೊಂದರೆ ಇಲ್ದಂಗೆ ನಿರ್ವಿಘ್ನವಾಗಿ ನಡೆಸ್ಕೊಡ್ತಾನೆ. ಗಣಪತಿ ಇದ್ರೇ ಪ್ರತಿಯೊಂದು ಕೆಲಸ ಆಗ್ಬೋದು, ನಿಮಗೆ ಸಿದ್ಧಿ ಆಗಬೇಕಾದ್ರೆ ಮೊದಲು ಸರ್ವಕಾರ್ಯ ಸಿದ್ಧಿದಾಯಕ ಈ ಗಣೇಶ ನಾವು ಈ ಹೇರಂಬನ್ನು ಸಿದ್ಧಿ ಮಾಡ್ಕೋಬೇಕು. ಈ ಮಂತ್ರ ನೀವು ಮೊದಲೇ ಏನು ಹೇಳಿದ್ದೀನಿ ನೋಡಿ, ಓಂ ಖಜ್ ಖಜ್ ಗಣಪತಿ ಓಂ ಶ್ರೀಂ ಹ್ರೀಂ ಹೈಂ ಕ್ಲೀಂ ವಯನಾವಾಶಿ ಸರ್ವಲೋಕ ವಶಿಕರಾಯ ಸ್ವಾಹ ಅಂತ ಕೂಡ ಹೇಳಿದ್ದೀನಿ. ಮತ್ತು ಇದಕ್ಕೆ ಬೇಕಾದಂಥ ಮಂತ್ರ ಹೇಳ್ತಾ ಇರ್ತೀರಾ, ಅದನ್ನು ಸುಮ್ಮನೆ ಮಂತ್ರ ಹೇಳ್ಕೊಂಡ್ರೆ ಆಗಲ್ಲ. ಇಲ್ಲಿ ಒಂದು ಧೂಪ ದೀಪ ಗಂಧ ಈ ಪುಷ್ಪಾದಿ ಪುಷ್ಪಗಳು ಹೂಗಳು ಅಂದರೆ ಇದನ್ನೆಲ್ಲ ಪೂಜಿಸ್ಬಿಟ್ಟು ಹಾಲು ಹಣ್ಣು ತೆಂಗಿನಕಾಯಿ ಗಣೇಶನಿಗೆ ಇಷ್ಟವಾದಂಥದ್ದು ಒಂದು ಅವಲಕ್ಕಿ ಈ ಕಡಲೆ ಪಪ್ಪು ಉರಿಗಡಲೆ ಅಂತಾರೆ, ಅಥವಾ ಕೆಲವರು ಅದನ್ನು ಕಡಲೆ ಪಪ್ಪು ಅಂತಾರೆ, ಮತ್ತು
ಇದಕ್ಕೆ ದೀಪ ಅಕ್ಕಿ ಹಿಟ್ಟಿನ ದೀಪ, ಹಸಿ ಹಿಟ್ಟನ್ನ ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ ಬೆಲ್ಲ ಕಲಸಿಬಿಟ್ಟು ದೀಪ ಮಾಡ್ತಾರೆ. ಆ ಅಕ್ಕಿ ಹಿಟ್ಟಿನ ದೀಪ ಮತ್ತು ಪಾಯಸ, ಈ ಕರಿ ಇದು ಎಳ್ಳು ಬರುತ್ತಲ್ಲ ಅದ್ರದ್ದು ಹುಂಡೆ, ಇವುಗಳೆಲ್ಲ ಅವನಿಗೆ ನಿವೇದಿಸಬೇಕು. ನಿವೇದಿಸಿಬಿಟ್ಟು ಈ ಜಪನ ಸಿದ್ಧಿ ಜಪನ ಆಚರಣೆ ಮಾಡಬೇಕಾಗುತ್ತೆ. ಈ ಜಪ ನಿಮಗೆ ಒಂದೇ ದಿವಸಕ್ಕೆ 100,00,000 ಜಪ ಮಾಡಲೇಬೇಕು ಅಂತ ಯಾವುದೇ ಒಂದು ನಿಯಮವೇನು ಇಲ್ಲ. ನೀವು ಪೂಜೆ ಕುಳಿತ್ಕೊಂಡಾಗ ನಿಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ಕೋಬೋದು. ಅಂದರೆ ಇದನ್ನು ಒಂದು 1,008 ದಿನಕ್ಕೆ 1,008 ಥರ ಹೇಳ್ಕೊಂಡ್ರೆ ನಡೆಯುತ್ತೆ. 108 ಆಗಲ್ಲ, 1,008 ಕಮ್ಮಿ ಅಂದರೆ 108 ಹೇಳ್ಕೊಳ್ಳಬೇಕು. ಮತ್ತು ಇದು ಇದಕ್ಕೊಂದು ನಿಯಮ ಇದೆ, ಏನಪ್ಪ ಅಂದರೆ ಇದನ್ನು ಸ್ವಲ್ಪ ಕರ್ಪೂರವನ್ನು ನಿಮ್ಮ ಆ ಒಂದು ಏನು ಕೂತ್ಕೊಳ್ತೀರಿ ಆ ಮುಂದೆ ಕರ್ಪೂರ ಹೊತ್ತಿಸಿ ಜಪವನ್ನು ಪ್ರಾರಂಭ ಮಾಡಬೇಕು. ಅಲ್ಲಿ ಅಂದರೆ ಸ್ವಲ್ಪ ಸ್ವಲ್ಪ ಹಾಕಬೇಕು ಕರ್ಪೂರನ, ದಗ ದಗ ಅಂತೆಲ್ಲ ಉರಿಸ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನೀವು ಈ ಮಂತ್ರನ ಹೇಳ್ತಾ ಬರಬೇಕು. ಈ ಒಂದು 1,008 ಕಡಿಮೆ ಇರಬಾರ್ದು, ಅಟ್ಲೀಸ್ಟ್ ಅಷ್ಟಾರು ಇರಬೇಕಾಗುತ್ತೆ. 100,00,000 ನಿಮಗೆ ಒಂದೇ ಸರಿ ಅಷ್ಟು ಹೇಳಲಿಕ್ಕಾಗಲ್ಲ ಅಂದರೆ ದಿನಕ್ಕೆ 108 ಥರ ಆದರೂ ನೀವು ಇದನ್ನು ಹೇಳ್ಕೋಬೇಕಾಗುತ್ತೆ. ಇದಕ್ಕಿಂತ ಬೇಕಾದ್ರೆ ನಮಗೆ ಇನ್ನೂ ನಾವು ಹೆಚ್ಚಿಗೆ ಹೇಳ್ತೀವಿ ಅಂದರೆ ಇನ್ನೂ ಬೇಕಾದ್ರೆ ನೀವು ಹೆಚ್ಚಿಗೆ ಎಷ್ಟಾದ್ರು ಬೇಕಾದ್ರೆ ಹೇಳ್ಕೋಬೋದು. ಈ ಇದನ್ನೆಲ್ಲ ನೀವು ಮಾಡಾದಮೇಲೆ ಈ 1,00,000 ಜಪಗಳ ನಂತರ ಈ ಮಂತ್ರ ನಿಮಗೆ ಸಿದ್ಧಿ ಆಗ್ಬಿಡುತ್ತೆ. ಸಿದ್ಧಿ ಆದಮೇಲೆ ಈ ಒಂದು ಯಂತ್ರನ ಯಾವುದಾದ್ರು ಒಂದು ಕಡೆ ಅದನ್ನು ಅಲ್ಲಿ ಇಲ್ಲಿ ಕದಿಸ್ಬಾರ್ದು, ಒಂದು ಕಡೆ ಇಟ್ಕೋಬೇಕು. ಇದಕ್ಕೆ ಯಂತ್ರ ಕೂಡ ಇದೆ, ನಾನು ಇದು ಮಂತ್ರ ಹೇಳಿದ್ದೀನಿ, ಯಂತ್ರ ಕೂಡ ಇದೆ ಇದಕ್ಕೆ ಎರಡನೇ ಭಾಗ ಅದು. ನಾನು ಮುಂದಿನ ಒಂದು ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ ಯಂತ್ರ ಕೂಡ ಯಾವುದಾದ್ರು ಒಂದು ಕಡೆ ಒಂದು ಆ ಕಡೆಗೆ ಕದಲಿಸ್ತಿರೋ ಥರ ಒಂದೇ ಸ್ಥಳದಲ್ಲಿ ಇಡೋ ಥರ ಈ ಚಕ್ರವನ್ನು ಮೇಲೆ ಹೇಳಿದಂತೆ ಇದೆಲ್ಲ ಪೂಜೆ ಮಾಡಿಟ್ಟು ಇದು 1,00,000 ಬಾರಿ ಇದೆಲ್ಲ ಪೂಜೆ ಆದಮೇಲೆ ಪೂರ್ಣಗೊಂಡ ಮೇಲೆ ನಂತರ ಏನು ಮಾಡಬೇಕು, ನೀವು ಆ ಒಂದು ಮಂತ್ರ ಹೇಳ್ತಾ ಇರ್ತೀವಲ್ವ ಆವಾಗ ನಿಮ್ಮ ದೇಹ ಅದಕ್ಕೆ ಸ್ಪಂದಿಸುತ್ತೆ, ಅಂದರೆ ಆ ದೇಹದಲ್ಲಿ ಸಿದ್ಧಿ ಆಗುತ್ತೆ. ನೀವೇನೇ ಮಂತ್ರ ಹೇಳಿ, ಯಾವುದೇ ಒಂದು ಕೆಲಸ ಮಾಡಿ, ಯಾವುದೇ ಒಂದು ಕಾರ್ಯ ಮಾಡಿ, ಬೇರೆ ಏನೇ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳಿ, ಅಥವಾ ಒಂದು ಕಾಳಿನ ಸಿದ್ಧಿ ಮಾಡ್ಕೋಬೇಕು ಅಂತೇಳಿ, ಇಲ್ಲ ಬೇರೆ ದೇವತೆಗಳನ್ನ ಸಿದ್ಧಿ ಮಾಡ್ಕೋಬೇಕು ಅಂತ ಹೇಳಿ, ಯಾವುದೇ ಆದ್ರೂ ನಿಮಗೆ ಈ ಗಣೇಶನ ವರ್ಷ ಆದ ತಕ್ಷಣ ಈ 1,00,000 ಒಂದು ಈ ಪೂಜೆಗಳು ಆದ ನಂತರ, 1,00,000 ಆದ ನಂತರ ಈ ಒಂದು ಮಂತ್ರ ನಿಮಗೆ ಭಾಳ ಚೆನ್ನಾಗಿ ಸಿದ್ಧಿ ಆಗ್ಬಿಡುತ್ತೆ. ಆ ದೇಹದಲ್ಲೇ ಒಂದು ಶಕ್ತಿ ಅಂತ ಬರ್ಬಿಡುತ್ತೆ. ಆವಾಗ ಗಣೇಶ ದೀಪದ ಕೂಡ ವರ್ಷ ಆಗುತ್ತೆ. ಇದಕ್ಕೆ ಪಂಚೋಪಚಾರ ಪೂಜೆಗಳೆಲ್ಲ ಮಾಡಿ ಒಂದು ಇದಕ್ಕೆ ಒಂದು ಪಂಚಕೋಣ ಅಂದರೆ ಮಾಮೂಲಿ 5 ಸ್ಟಾರು ಅಂತ ಹೇಳ್ತೀವಿ. 6 ಮೂಲೆ ಬೇರೆ ಬರುತ್ತೆ, ಸ್ಟಾರ್ ಥರ ಬರಿತೀವಲ್ವ ನಾವು, 5 ಮೂಲೆಗಳ ಸ್ಟಾರ್ ಆ ಥರ ಬರಿಬೇಕು. ಇದೇ ಇದಕ್ಕೆ ಯಂತ್ರ ಬರೆದ್ಬಿಟ್ಟು ಅದಕ್ಕೆ ಶೂಲ ಇರಬೇಕು. ಅಂದರೆ ಶೂಲ ಗೊತ್ತಲ್ವ, ದುರ್ಗೆ ಶೂಲ ಇರುತ್ತಲ್ಲ, ಆ ಥರ 5 ಮೂಲೆಗಳು ಒಂದು ಶೂಲಗಳನ್ನ ಬರ್ಕೋಬೇಕಾಯ್ತು. 5 ಮೂಲೆಗೂ ನೀವು ಶೂಲ ಎಲ್ಲ ಬರೆದು ಅದನ್ನು ರಚನೆ ಮಾಡಿ ಈ ಯಂತ್ರ ಜೊತೆಗೆ ಸೇರಿಸ್ಬಿಟ್ಟಿದ್ದ 5 ಪಂಚಾಕ್ಷರ, ಈಗ ನಾನು ಮೊದಲೇ ಹೇಳಿದೆ 5 ಪಂಚಾಕ್ಷರ ಅಥವಾ ಬೀಜಾಕ್ಷರಗಳು ಅಂತ, ಇದನ್ನು ಪಂಚಾಕ್ಷರ ಅಂತಲೇ ಹೇಳೋದು. ಇದು ಬೀಜಾಕ್ಷರಗಳ ಸುತ್ತಲೂ ಮಧ್ಯದಲ್ಲಿ ಏನು ಸ್ಟಾರ್ ಬರೆದಿರ್ತಿರಲ್ಲ, 5 ಮೂಲೆಗಳ ಸ್ಟಾರು ಅಂತ ಬರೆದಿರ್ತಿರಲ್ಲ, ಅದರ ಮಧ್ಯದಲ್ಲಿ ನೀವು 1 ಅಕ್ಷರ ಬರಿಬೇಕು. ಇದು ವಾಯನಮಾಸಿ, ಇದನ್ನು ಬರಿಬೇಕು. ಇದನ್ನು ಬರೆದ ನಂತರ ನಿಮಗೆ ಅದು ಅಷ್ಟು ಅದ್ಭುತವಾಗಿ ನಿಮ್ಗೆ ಕೆಲಸ ಮಾಡುತ್ತೆ. ಮತ್ತು ನೀವು ಯಾವ ದೇವತೆಗಳನ್ನೇ ಆಗಲಿ, ಯಾವ ದೇವರುಗಳನ್ನೇ ಆಗಲಿ ಪೂಜೆ ಮಾಡೋಕ್ಕೆ ಮುಂಚೆ ಈ ಒಂದು ಯಂತ್ರನ ಪೂಜೆ ಮಾಡಿ, ನೀವು ಧಾರಣೆ ಮಾಡಿ, ನೀವು ಅದನ್ನು ಪೂಜೆ ಮಾಡ್ತಾ ಇದ್ದಂಗೆ ಅದ್ರ ಮೇಲೆ ನೀವು ಕೆಲವೊಂದು ಬೇಕು ಅಂತಂದರೆ ನೀವು ಒಂದು ಆ ಭಸ್ಮ ಕೂಡ ಅದ್ರ ಮೇಲೆ ಹೇಳ್ಕೊಂಡು ಅರ್ಚನೆ ಮಾಡ್ತಾ ಇದ್ದರೆ, ಅದೇ ಒಂದು ಭಸ್ಮ ನೀವು ಅಣಗಿಕೊಳ್ತಾ ಬಂದರೆ ಆ ಗಣೇಶ ನಿಮ್ಮ ದೇಹದಲ್ಲಿ ಒಂದು ನಿಮ್ಮಲ್ಲಿ ಸೇರಿರುತ್ತಾನೆ, ಅಂದರೆ ಆ ಒಂದು ಶಕ್ತಿ ನಿಮ್ಗೆ ಸೇರಿರುತ್ತೆ ಅನ್ನೋದು ಇಲ್ಲಿ ಒಂದು ವಿಚಾರ ವೀಕ್ಷಕರೇ. ಇದನ್ನು ನೀವು ಸರಿಯಾದ ವ್ಯವಸ್ಥೆಯಲ್ಲಿ ಮಾಡ್ಕೋಬೇಕು, ಗ್ರಹಣದಲ್ಲಿ ಮಾಡ್ಕೋಬೋದು. ಮತ್ತು ಸಿದ್ಧಿ ದಿಸಗಳು ಅಂತ ಹೇಳ್ತೀವಿ, ಅಂಥ ಸಿದ್ಧಿಗಳು ದಿಸಗಳು ಮತ್ತು ಅಥವಾ ಅಮೃತ ದಿನಗಳು ಅಂತ ಬರುತ್ತೆ ಕೆಲವೊಂದ್ಸಲ, ಅಂಥದ್ದಲ್ಲಿ ರವಿ ಪುಷ ಇವೆಲ್ಲ ಮೊದಲೇ ಹೇಳಿದ್ದೀನಿ ನಾನು. ಅದನ್ನೆಲ್ಲ ಮಾಡಿಕೊಂಡಾಗ ನಿಮಗೆ
ಒಳ್ಳೆ ಅದ್ಭುತವಾದಂಥ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ. ಆ ಗಣೇಶನೇ ನಿಮ್ಮಲ್ಲಿ ಇರ್ತಾನೆ. ಯಾಕೆ ಅಂದರೆ ಕೆಲವರು ಸಾಕಷ್ಟು ಹೇಳ್ತಾರೆ, ಮುಂದೆ ಬರೋದು ಗೊತ್ತಾಗಬೇಕು, ನಮಗೆ ಯಾವುದೋ ಬಂದು ವಿಷಯ ನಮಗೆ ಕಿವಿಗೆ ಬೀಳಬೇಕು, ಅದು ಇದೆಲ್ಲ ಮಾಡೋ ಅಂಥ ಕಾರ್ಯಗಾರ ಇವನೇ. ಸರ್ವ ಕಾರ್ಯ ಸಿದ್ಧಿದಾಯಕ ಅಂದರೆ ಇವನೇನೆ. ಹಾಗಾಗಿ ಈ ಗಣೇಶನೇ ನೀವು ಸಿದ್ಧಿ ಮಾಡಿಕೊಂಡು ಗಣೇಶ ವಶ್ಯ ಮಾಡಿಕೊಂಡ್ರೆ, ಈ ಮೂಲ ಮಂತ್ರ ನೀವೆಲ್ಲ ಹೇಳಿಕೊಂಡು ಸಿದ್ಧಿ ಮಾಡಿಕೊಂಡ್ರೆ ನೀವು ಪ್ರತಿಯೊಂದು ಕಾರ್ಯದಲ್ಲೂ ನಿಮಗೆ ಜಯಬೇರಿ ಅನ್ನೋದು ನೂರಕ್ಕೆ ನೂರು ಸತ್ಯ ವೀಕ್ಷಕರ. ಇದೊಂದು ಮಾಡ್ಕೊಂಡು ನೋಡಿ, ನೀವು ಮಾಡಿಕೊಂಡು ನಂತರ ನೀವು ಆಮೇಲೆ ನಿಮ್ಗೆ ಯಾವ ರೀತಿ ಎಲ್ಲ ಕಾರ್ಯಗಳು ಯಾವ ರೀತಿ ಸಿದ್ಧಿಯಾಗುತ್ತೆ, ನಿಮಗೆ ಬುದ್ಧಿ ಯಾವ ರೀತಿ ಅವನು ಬುದ್ಧಿದಾಯಕನಾಗ್ತಾನೆ, ಯಾವ ರೀತಿ ನಿಮ್ಮ ಕೆಲಸ ಅವನೇ ಯಾರೋ ನಿಮಗೆ ಬೆನ್ನಿಂದ ನಿಂತ್ಕೊಂಡು ನಿಮ್ಗೆ ಸಹಾಯ ಮಾಡೋ ರೀತಿ ಇವನು ನಿಮಗೆ ಒಂದು ಕೆಲಸ ಮಾಡಿಕೊಡ್ತಾನೆ ವೀಕ್ಷಕರೇ. ಇದೊಂದು ಮಾಡಿಕೊಂಡು ನಿಮ್ಮ ಒಂದು ಕೆಲಸಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ,